ಅರ್ಥಪೂರ್ಣ ಅನ್ನೋದನ್ನು ತೋರಿಸಿಕೊಡ್ತಾರೆ. ಒಂದು ಉದಾಹರಣೆ ಕೊಡುವುದಾದರೆ, ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ, ನಿಷ್ಪಾಂಡವಂ ಕರೋಮಿ ಅಂತ ಅವನ ಪ್ರತಿಜ್ಞೆ ಅಶ್ವತ್ಥಾಮನದ್ದು. ಪಾಂಡವರೇ ಈ ಭೂಮಿಯಲ್ಲಿ ಯಾವತ್ತೂ ಈ ರಾಜ್ಯವನ್ನು ಆಳಬಾರದು, ಆ ರೀತಿ ನಾನು ಮಾಡ್ತೇನೆ ಅಂತ ಕೃಷ್ಣ ವಾಪಸ್ ಪ್ರತಿಜ್ಞೆ ಮಾಡಿದ. ಇದೇ ಪಾಂಡವರ ಕೈಯಲ್ಲಿ ನಾನು ರಾಜ್ಯವನ್ನು ಆಳಿಸ್ತೇನೆ, ನೀನು ಅಷ್ಟು ಪ್ರತಿಜ್ಞೆ ಮಾಡಿ ಹಠ ತೊಡ್ತೀನಿ ಅಂದರೆ ಕೃಷ್ಣ ಮೊದಲು ಬೇಡ ಅಂದ, ಮಾಡಬೇಡ, ಅವನು ಬ್ರಹ್ಮಾಸ್ತ್ರವನ್ನು ತೆಗೆದು ಬಿಡಬೇಕು ಅಂತನ್ನುವ ಹೊತ್ತಿಗೆ ಕೃಷ್ಣ ತಡೆದ, ಬೇಡ ಹಾಗೆ ಮಾಡಬೇಡ, ಅದು ಒಳ್ಳೇದಲ್ಲ. ಆದರೆ ಏನು ಹೇಳಿದರೂ ನಾನು ಮಾತು ಕೊಟ್ಟಿದ್ದೇನೆ ಅನ್ನೋ ಅಷ್ಟೇ ಸಣ್ಣ, ಯಾರಿಗೆ ಕೊಟ್ಟ ಮಾತದು ಅಂತ ಆದರೆ ಯೋಚಿಸಬೇಕಲ್ವಾ. ಹಠಕ್ಕೆ ಬಿದ್ದು ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವುದಕ್ಕೆ ಹೊರಟ. ಸರಿ, ಆ ಕಡೆಯಿಂದ ಅರ್ಜುನನು ಬಿಟ್ಟ, ಈ ಕಡೆಯಿಂದ ಇವನು ಬಿಟ್ಟ, ಇಬ್ಬರೂ ಬಿಟ್ಟ ಪ್ರಭಾವದಿಂದ ಜಗತ್ತಿಡೀ ಸುಟ್ಟು ಹೋಗುವ ಸ್ಥಿತಿಯಲ್ಲಿತ್ತು. ವೇದವ್ಯಾಸರು ಬಂದು ತಡೆದ್ರು, ಬೇಡ ಮರಳಿ ವಾಪಸ್ ತಗೊಳ್ಳಿ ಅಂತ. ಮರಳಿ ವಾಪಸ್ ತಗೊಳ್ಳಿ ಅಂತಂದಾಗ ಅಶ್ವತ್ಥಾಮನಿಗಾಗಲಿಲ್ಲ, ಅರ್ಜುನ ವಾಪಸ್ ತಗೊಂಡ. ಯಾಕೆ ಅಂತ ಪ್ರಶ್ನೆ ಬಂತು. ಬ್ರಹ್ಮಚರ್ಯ ಇದ್ದವರಿಗೆ ಮಾತ್ರ ಅದನ್ನು ವಾಪಸ್ ತಗೊಳ್ಳಿಕ್ಕಾಗತ್ತೆ, ಅದರಿಂದಾಗಿ ಅರ್ಜುನ ತಗೊಂಡ. ಹಾ, ಏನಿದು, ಎಷ್ಟು ಉಲೂಪಿ, ಚಿತ್ರಾಂಗತೆ, ಸುಭದ್ರೆ, ದ್ರೌಪದಿ, ಎಷ್ಟು ಜನ ಇದ್ದಾರೆ? ಇಷ್ಟು ಜನರ ಮದುವೆ ಆಗಿ ಬ್ರಹ್ಮಚರ್ಯ ಇದ್ದದ್ದು ಅರ್ಜುನನಲ್ಲಿ, ಅತ್ಯಂತ ಬಿಡಿ ಸನ್ಯಾಸಿ ಥರ ಇದ್ದಂಥವನು ಅಶ್ವತ್ಥಾಮ. ಯಾವ ಮಠಕ್ಕೂ ಇಲ್ಲದೆ ಓಡಾಡ್ಕೊಂಡಿದ್ದವ, ಬ್ರಹ್ಮಚರ್ಯವನ್ನು ನಿಯತ್ತಾಗಿ ಪಾಲಿಸಿದವನು ಅಂತನ್ನುವ ರೀತಿಯಲ್ಲಿ ಕಂಡ ಅವಿವಾಹಿತ ಅಶ್ವತ್ಥಾಮ. ಆದರೆ ಬ್ರಹ್ಮಚರ್ಯ ಇದ್ದದ್ದು ಅವನಲ್ಲಿ ಹೇಗಿದು? ಅಲ್ಲಿ ಆಚಾರ್ಯರು ವಿಷಯ ಹೇಳುತ್ತಾರೆ, ವ್ಯಭಿಚಾರ ಅಂತನ್ನೋದು ದೇಹದಿಂದಲೂ ಆಗಬೇಕಾಗಿಲ್ಲ, ಮನಸ್ಸಿನಿಂದ ಆದರೂ ಅವನ ಬ್ರಹ್ಮಚರ್ಯ ಹೋಯಿತು. ಹಾಗಾದರೆ ಇವನಲ್ಲಿ ಅರ್ಜುನನಲ್ಲಿ ಹೇಗೆ? ತನ್ನ ಹೆಂಡತಿ ಬಿತ್ತು ಬೇರೆ ಹೆಂಡತಿಯಲ್ಲಿ ಯಾವತ್ತೂ ಕೂಡ ತನ್ನ ಮನಸ್ಸನ್ನು ಇಟ್ಟಿಲ್ಲ ಅಂತಂದಮೇಲೆ, ಅಗ್ನಿಸಾಕ್ಷಿಕವಾಗಿ ಆದದ್ರಲ್ಲಿ ಕಾಲಕ್ಕನುಗುಣವಾಗಿ ದೇಹವನ್ನು ಉಪಯೋಗಿಸಿಕೊಂಡ್ರೆ, ಸಂಭೋಗ ಮಾಡಿದರೆ ಅದು ಯಾವತ್ತೂ ಕೂಡ ಬ್ರಹ್ಮಚರ್ಯವನ್ನು ನಾಶ ಮಾಡಲ್ಲ, ಅದು ಪುತ್ರೋತ್ಪತ್ತಿ ಕಾರಣವಾಗಿ ಸಂಬಂಧ, ಅದು ಒಂದು ವಾಮದೇವ ಯಜ್ಞ ಅಂತ ಉಪನಿಷತ್ತು ಹೇಳುತ್ತೆ. ಗಂಡು ಹೆಣ್ಣು ಸೇರುವುದು ಕೂಡ ಒಂದು ಪ್ರಪಂಚದ ದೊಡ್ಡ ಯಜ್ಞದಲ್ಲಿ ಇವರಿಬ್ಬರು ಸಣ್ಣ ಸಮಿಧಿಯಾಗಿ ಮುಂದಿನ ಉತ್ಪತ್ತಿಗೆ ಕಾರಣವಾದಂತಹ ಒಂದು ಅತ್ಯಂತ ಅಪೂರ್ವವಾದ ಕ್ಷಣ ಅದು ಅಂತ. ಕೇವಲ ದೇಹದ ಬಯಕೆಯನ್ನು ತೀರಿಸಿಕೊಳ್ಳುವುದು ಮಾತ್ರ ಅಲ್ಲ, ಅವರ ಹೆಸರೇ ವಾಮದೇವ ಯಜ್ಞ ಅಂತ, ಅಲ್ಲಿ ಭಗವಂತನ ಐದು ರೂಪ ಇದೆ ಅಂತ. ನಾವು ಇದನ್ನೆಲ್ಲ ನೋಡಿದರೆ ಏನ್ರಿ, ಇಷ್ಟು ಓಪನ್ ಆಗಿ ಉಪನಿಷತ್ತು ಪ್ರತಿಯೊಂದು ಸಂಗತಿಯನ್ನು, ಎಲ್ಲೂ ಕೂಡ ದೇವರನ್ನು ಮರೆತು ಹೋಗಬಾರ್ದು, ಅಷ್ಟು ಅಪೂರ್ವವಾಗಿ ನಮ್ಮ ಬದುಕಿನ ಪ್ರತಿ ಹೆಜ್ಜೆಯನ್ನು ಅಧ್ಯಾತ್ಮದ ದಾರಿಯಲ್ಲಿ ತೆರೆದು ತೋರಿಸುತ್ತೆ ಅಂತಂದರೆ, ಅದು ಆಚಾರ್ಯರು ತೋರಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂದರೆ ಏನೋ ಒಂದು ಕೆಲವು ಪುಸ್ತಕಗಳಲ್ಲಿ ನೀವು ಆ ಭಾಗಗಳನ್ನು ತೆಗೆದು ನೋಡಿದರೆ ಇದನ್ನು ಹಿರಿಯರಿಂದ ಕೇಳಿ ತಿಳಿದುಕೊಳ್ಳತಕ್ಕದ್ದು ಅಂತ ಅನುವಾದನೇ ಮಾಡಲಿಲ್ಲ. ಆದರೆ ಆಚಾರ್ಯರು ಅದರ ವಿವರಣೆ ಕೊಟ್ಟಿದ್ದಾರೆ, ನಾವು ಇವತ್ತನ್ನು ಓದ್ಲಿಕ್ಕೆ ಸಿಗ್ತಾ ಇದೆ. ಅಂದರೆ ಪ್ರತಿಯೊಂದು ಸಂಗತಿಯೂ ಅಷ್ಟು ಅಪೂರ್ವ ಅಂತ. ಹಾಗಾಗಿ ಬ್ರಹ್ಮಚರ್ಯ ಅರ್ಜುನನಲ್ಲಿ ಇತ್ತು, ಅಶ್ವತ್ಥಾಮ ಮಾತು ಕೊಟ್ಟು ಬಿಟ್ಟ. ಸಾಯ್ತಾ ತೊಡೆ ಮುರಿದು ಬಿದ್ದು ಸಾಯ್ತಾ ಇದ್ದ ದುರ್ಯೋಧನನಿಗೆ ಅವನ ಆಸೆ ಇತ್ತು, ಪಾಂಡವರು ಯಾರೂ ಆಳಬಾರದು, ನನ್ನ ಹೆಂಡತಿಯಲ್ಲಿ ನೀನು ಕ್ಷೇತ್ರದಲ್ಲಿ ಬಿತ್ತಿ ಬೀಜ ತೆಗೆದು ಅದನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು ಹೊರತು ಅವರು ಆಳಬಾರದು ಅಂತ. ಅಷ್ಟೊಂದು ಬಿಟ್ಟ ಆಯ್ತಲ್ಲಿ. ಹಾಗಾಗಿ ಅವನ ಬ್ರಹ್ಮಚರ್ಯದ ಆಲೋಚನೆ ನಿಂತು ಹೋಯಿತು, ಅಸ್ತ್ರವನ್ನು ಮರಳಿ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಅದು ವಾಪಸ್ ತೆಗೆದುಕೊಳ್ಳಿಲ್ಲ ಅಂದರೆ ಒಂದು ಹಂತದಲ್ಲಿ ಅರ್ಜುನ ರಿಸೀವ್ ಮಾಡಿದ್ದಾನೆ, ಆದರೆ ಬಿಟ್ಟ ಬಾಣ ಅದರ ಮಂತ್ರದ ಬಲ ಅಲ್ವಾ, ಅದು ವ್ಯರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ವ್ಯರ್ಥ ಆಗದೆ ಸೀದಾ ಹೋಗಿ ಉತ್ತರೆಯ ಗರ್ಭದ ಕಡೆಗೆ ಹೋಗುವಂತ ಅದಕ್ಕೆ ಆದೇಶ ಕೊಟ್ಟ. ಕೃಷ್ಣ ಎಷ್ಟು ಬೇಡ ಅಂತ ಹೇಳಿದರು. ಹಾಗೆ ಹೋದದ್ದನ್ನು ನೋಡಿದ ಮೇಲೆ ಇವನಿಗೆ ಹೆದರಿಕೆ ಆಯಿತು, ಇನ್ನು ನನ್ನನ್ನು ಉಳಿಸುವುದಿಲ್ಲ ಇಲ್ಲ ಅಂತ ಇಲ್ಲಿಂದ ಅಂತ ಹೇಳಿ ಓಡ್ಲಿಕ್ಕೆ ಶುರು ಮಾಡಿದ.